ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ 24ನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ನನ್ನಲ್ಲಿ ನಂಬಿಕೆ ಇಟ್ಟ ಒಬ್ಬನಾದರೂ ಕತ್ತಲೆಯಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 46ನೇ ವಚನ. ಪವಿತ್ರಾತ್ಮವು ಸಭೆಗೆ ಬೆಳಕಾದದ್ದು. ಅದರ ಮೂಲಕ ನಾವು ವಿಶೇಷವಾಗಿ ಸತ್ಯದಲ್ಲಿ ಮಾರ್ಗದರ್ಶನ ಹೊಂದುತ್ತಿದ್ದೇವೆ. ಅಪೋಸ್ತಲನಾದ ಪೇತ್ರನು ನಮಗೆ ಬಹು ದೃಢವಾದ ಪ್ರವಾದನೆಯ ವಾಕ್ಯವಿದೆ ಎಂದು ಹೇಳುತ್ತಾನೆ. ಅದು ಕತ್ತಲೆಯ ಸ್ಥಳದಲ್ಲಿ ಪ್ರಕಾಶಿಸುವ ಬೆಳಕಾಗಿರುವುದರಿಂದ ಅದಕ್ಕೆ ನಾವು ಲಕ್ಷ ಕೊಡುವುದು ಒಳ್ಳೆಯದು. ಈ ವಾಕ್ಯವು ಪೇತ್ರನ 2ನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನೀತಿವಂತರ ಮಾರ್ಗದಲ್ಲಿ ಬೆಳಕು ಸಂಪೂರ್ಣವಾದ ದಿನಕ್ಕಾಗಿ ಹೆಚ್ಚೆಚ್ಚಾಗಿ ಹೊಳೆಯುತ್ತದೆ. ನಾವು ಇನ್ನೂ ಕತ್ತಲೆಯ ಸ್ಥಳದಲ್ಲಿದ್ದೇವೆ ಮತ್ತು ಕತ್ತಲೆಯು ನಮಗೆ ದಾರಿ ಮಾಡಿಕೊಡುವವರೆಗೂ, ಅಂದರೆ ಆ ದಿನವು ಬರುವವರೆಗೂ ನಾವು ಕತ್ತಲೆಯ ಸ್ಥಳದಲ್ಲಿರುತ್ತೇವೆ. ಆದ್ದರಿಂದ ಪೇತ್ರನು ಹೇಳಿದಂತೆ ಆ ದಿನವು ಉದಯವಾಗುವವರೆಗೆ ನಮಗೆ ಪ್ರವಾದನಾ ವಾಕ್ಯವು ಅವಶ್ಯವಾಗಿದೆ. ಆದ್ದರಿಂದ ಒಂದು ವಾಕ್ಯವು ಇನ್ನೊಂದು ವಾಕ್ಯವು ಸ್ಪಷ್ಟಪಡಿಸಲು ಸಹಾಯ ಮಾಡುತ್ತದೆ.